ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ನಾನು ವೈಯಕ್ತಿಕವಾಗಿ ಹಾಗೂ ಶ್ರೀ ಅರ್ಬಿಂದೋ ಸಂಸ್ಥೆ ಪಾಂಡಿಚೇರಿ ಇವರ ಪರವಾಗಿ ತಮ್ಮೆಲ್ಲರೂ ಈ ಮೂರು ನಿಮಿಷದ ವಿಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ ನಾವು ನಮ್ಮ ಶ್ರೀ ಅರ್ಬಿಂದೋ ಸಂಸ್ಥೆ ಪಾಂಡಿಚೇರಿ ಇವರ ವತಿಯಿಂದ ಝಡ್ ಐ ಐ ಇ ಐ ಅನ್ನೋವಂಥ ವೇದಿಕೆ ಅಥವಾ ಪ್ಲ್ಯಾಟ್ಫಾರ್ಮ್ನ ಕಲ್ಪಿಸಿದ್ದೀವಿ ಝಡ್ ಐ ಐ ಇ ಐ ಅಂತ ಹೇಳಿದರೆ ಝೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅಂತ ಈ ಒಂದು ವೇದಿಕೆಯ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್ ಅಂದರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ ಅಂದರೆ ನಾವು ಈ ವೇದಿಕೆ ಅಡಿನಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲೆಗಳ ನಡುವೆ ಸರ್ಕಾರಿ ಶಾಲಾ ಶಿಕ್ಷಕರ ನಡುವೆ ನಾಲೆಡ್ಜ್ ಶೇರಿಂಗ್ ಆಗಲಿ ಐಡಿಯಾ ಶೇರಿಂಗ್ ಆಗಲಿ ಮಾಹಿತಿ ವಿನಿಮಯ ಆಗಲಿ ಅನ್ನೋಂಥ ಉದ್ದೇಶಗಳನ್ನು ಇಟ್ಕೊಂಡು ನೆಟ್ವರ್ಕ್ ಥರ ಕೆಲಸ ಮಾಡ್ತಾಯಿದ್ವಿ ನಾವು ಈ ಜಡ್ಡ ಐ ಇ ಐ ಈ ವೇದಿಕೆ ಅಡಿನಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ರೂಪಾಂತರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಹಾಜರಾತಿಯನ್ನು ಹೆಚ್ಚಿಸಬೇಕು ದಾಖಲಾತಿಯನ್ನು ಹೆಚ್ಚಿಸಬೇಕು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಬೇಕು ಶಾಲೆಗೆ ಉತ್ತಮವಾದ ಫಲಿತಾಂಶವನ್ನು ತರಬೇಕು ಅನ್ನೋವಂಥ ಈ ಥರದ ಅನೇಕ ಆಮೇಲೆ ಮಕ್ಕಳು ಶಾಲೆ ಬಿಟ್ಟು ಪ್ರಮಾಣವನ್ನು ಕಡಿಮೆ ಮಾಡಬೇಕು ಈ ಥರದ ಅನೇಕ ಉತ್ತಮವಾದ ಉದ್ದೇಶಗಳನ್ನು ಇಟ್ಟುಕೊಂಡು ಯಾವುದೇ ಖರ್ಚಿಲ್ಲದಂಗೆ ಶೂನ್ಯ ಬಂಡವಾಳ ಬಳಸಿ ತಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೋಬಹುದಾದಂಥ ಅನೇಕ ನವನವೀನ ವಿಚಾರಗಳ ಕುರಿತು ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನಾನು ಆ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ನಾನು ಇವತ್ತು ತಮ್ಮ ಜೊತೆ ಹಂಚಿಕೊಳ್ತಾ ಇರೋವಂಥ ವಿಚಾರ ಯಾವುದು ಅಂತ ಹೇಳಿದರೆ ಸಮುದಾಯದ ಸಹಭಾಗಿತ್ವ ಅನ್ನೋ ಕೇಸ್ ಸ್ಟಡಿಯ ಅಡಿನಲ್ಲಿ ಬರುವಂಥ ಪೇರೆಂಟ್ಸ್ ಕೌಂಟರ್ ಅಂತ ಪೇರೆಂಟ್ಸ್ ಕೌಂಟರ್ ಅನ್ನೋ ಶೂನ್ಯ ಬಂಡವಾಳ ಬೇಡುವ ಯಾವುದೇ ಖರ್ಚಿಲ್ಲದಂಗೆ ಮಾಡಬಹುದಾದಂಥ ಒಂದು ನವನವಿನ ವಿಚಾರ ಇದರಲ್ಲಿ ಇದನ್ನು ಅಳವಡಿಸ್ಕೊಂಡಿರುವಂಥ ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರೋ ಮಾಹಿತಿಯಿಂದ ನಮಗೆ ಗೊತ್ತಾಗಿರೋದೇನಂತೇಳಿದರೆ ಶಾಲೆಗಳಲ್ಲಿ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಸಮಾಜದ ಅಭಿವೃದ್ಧಿಗೋಸ್ಕರ ಅನೇಕ ಗೌರ್ಮೆಂಟ್ ಸ್ಕೀಮ್ಸ್ ಇರ್ತವೆ ಈಗ ಸಪೋಸು ರೈತರಿಗೆ ಅನುಕೂಲ ಆಗುವಂಥ ಏನೋ ಸಬ್ಸಿಡಿಗಳು ಕೂಡ ಅಂಥದ್ದಾಗಿರ್ಬೋದು ಇಲ್ಲ ಅಂತೇಳಿದರೆ ಸ ಇದು ಯಾವುದು ಇದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಅಂತೇಳಿದರೆ ಅನ್ನಭಾಗ್ಯ ಇಲ್ಲ ಈ ಥರದ ಯೋಜನೆಗಳಿರ್ಬೋದು ಅಂತೇಳಿದರೆ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಈ ಥರದ ಗೌರ್ಮೆಂಟ್ ಸ್ಕೀಮ್ಸ್ ತಳಮಟ್ಟದ ಅಂದರೆ ನಮ್ಮ ಸಮಾಜದಲ್ಲಿರುವಂಥ ತಳಮಟ್ಟದ ಜನರಿಗೂ ಕೂಡ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರಿಗೆ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿರ್ತಾರೆ ಆ ಯೋಜನೆಗಳ ಬಗ್ಗೆ ನಾವು ಶಾಲೆಯಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಸಿಗೋಂಗೆ ಮಾಡೋದು ಯಾ ಆ ಥರದ ಏನಾದರೂ ನೋಟಿಸುಗಳನ್ನು ಪ್ರಕಟಣೆಗಳನ್ನು ಪಬ್ಲಿಕೇಶನ್ಸ್ನ ನಾವು ನಮ್ಮ ಶಾಲೆಯ ನೋಟಿಸ್ ಬೋರ್ಡ್ಗೆ ಹಾಕುವಂಥದ್ದು ಆಮೇಲೆ ಅವರು ಸಮೂ ಇವರು ಯಾರು ನಮ್ಮ ಸಮುದಾಯದ ವ್ಯಕ್ತಿಗಳು ಅಥವಾ ಸಾರ್ವಜನಿಕರು ಯಾವುದಾದ್ರೂ ಅಪ್ಲಿಕೇಶನ್ ತುಂಬಬೇಕು ಅಂತೇಳಿ ನಮ್ಮ ಬಳಿ ಬಂದಾಗ ನಾವು ಅಪ್ಲಿಕೇಶನ್ ತುಂಬಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಅಥವಾ ಆ ಥರದ ಖಾಲಿ ಅಪ್ಲಿಕೇಶನ್ಗಳು ಆ ಥರ ಅರ್ಜಿಗಳು ನಮ್ಮ ಶಾಲೆನಲ್ಲೇ ಅವರಿಗೆ ಅವೈಲಬಲ್ ಇರೋ ಥರ ನಾವು ಅವೈಲಬಲ್ ಮಾಡೋ ಅಂಥದ್ದು ಈ ಥರದ ಕೆಲಸಗಳನ್ನ ಮಾಡೋದ್ರ ಮೂಲಕ ನಾವು ಸಮುದಾಯದ ಸಹಭಾಗಿತ್ವವನ್ನು ಹೆಚ್ಚಿಸ್ಬೋದು ಇದರಿಂದ ಸಮುದಾಯದ ಭಾಗವಹಿಸುವಿಕೆ ಜಾಸ್ತಿ ಆಗುತ್ತೆ ಮತ್ತು ಅದರಿಂದ ಶಾಲಾ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಮತ್ತು ಶಾಲೆ ಶಾಲಾ ಅಭಿವೃದ್ಧಿಯಿಂದ ಸಮುದಾಯಕ್ಕೆ ಕೂಡ ಅದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಹಾಯಕವಾಗುತ್ತೆ ಅನ್ನೋವಂಥದ್ದು ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರುವಂಥ ವಿಚಾರ ಇದು ತಮ್ಮೆಲ್ಲರಿಗೂ ಇಷ್ಟಾಯಿತು ಅಂದ್ಕೊಂಡು ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು